ಯುವಕರು ಸತ್ತು ಮಣ್ಣು ಮಾಡಿದ 10 ದಿನಗಳ ಬಳಿಕ ಅದು ಸಹಜ ಸಾವಲ್ಲ ಕೊಲೆ ಎಂಬ ಅನುಮಾನ ಮೂಡಿದೆ ಪೊಲೀಸರು ಶವ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಮುಂದಾಗಿದ್ದಾರೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲ್ಲೂಕಿನ ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬಂಡೆ ನಲಸಂದ್ರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಅನಾರೋಗ್ಯದಿಂದ ಸತ್ತಿದ್ದಾರೆ ಅಂತ ಭಾವಿಸಿ ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸಿದ್ರು ಆದರೆ ಮಂಜಪ್ಪ ಸಾಯೋ ಹಿಂದಿನ ದಿನ ಸಂಜೆ ಜಿಗಣಿಯ ಬಂಡೆ ನಲಸಂದ್ರ ಬಳಿ ನಡೆದುಕೊಂಡು ಹೋಗುವಾಗ ಮೂರ್ನಾಲ್ಕು ಜನ ಅಡ್ಡಗಟ್ಟಿದ್ರಂತೆ ಚನಕೆ ಕದ್ದಿದ್ದಾರೆ ಅಂತ ಮಂಜಪ್ಪನನ್ನ ಹಿಗ್ಗಾಮುಗ್ಗ ತಳ್ಳಿಸಿದ್ದಾರೆ ಈ ಒಂದು ವೇಳೆ ಜೊತೆಯಲ್ಲೇ ಇದ್ದಂತಹ ಪತ್ನಿ ಸುಮಾಗೋ ಬೆದರಿಕೆ ಹಾಕಿ ಕಳಿಸಿದ್ರು ಅನ್ನೋ ವಿಷಯ ಗೊತ್ತಾಗಿದ್ದು ಮಂಜಪ್ಪನದ್ದು ಸಹಜ ಸಾವಲ್ಲ ಬದಲಿಗೆ ಹಲ್ಲೆಯ ಕಾರಣ ಮೃತಪಟ್ಟಿರೋದಾಗಿ ದೂರು ದಾಖಲಾದ ಮೇಲೆ 10 ದಿನಗಳ ಬಳಿಕ ಶವವನ್ನ ಮತ್ತೆ ಹೊರತೆಗೆದು ಪರಿಶೀಲನೆಯನ್ನ ಮಾಡಲಾಗಿದೆ आचेगड़े मलकोंडे चापे हाकोंडु मलकोंडे ಇಲ್ಲಂದ್ರೆ ಅವಾಗ ಅವರು 12 ಗಂಟೆ ಅಂತ ಚೆನ್ನಾಗಿ ಮಾತಾಡಿದ್ರು ನೀರು ಹಾಕು ಅಂದ್ರು ಅರ್ಧ ಕ್ಯಾಪ್ ನೀರು ಕುಡಿದ್ರು ಸರ್ ಅವರು ಅರ್ಧ ಕ್ಯಾಪ್ ಒಂದು ಚೇಮ್ ಒಂದು ಮೊನ್ನೆ 16th ಮೊನ್ನೆ ಅಂದ್ರೆ ಲಾಸ್ಟ್ ವೀಕ್ 16th ಈವನಿಂಗ್ ಅವರು ಕೆಲಸ ಮುಗಿಸ್ಕೊಂಡು ವಾಪಸ್ ಬರುವಾಗ ಯಾರೋ ಇಬ್ಬರು ಅಪರಿಚಿತರು ಬಂದು ನೀವು ಕಳ್ಳತನ ಮಾಡಿದ್ರಿ ಬೇರೆ ಕಡೆ ಅಂತ ಹೇಳಿ ಅವರನ್ನು ಸ್ಟಾಪ್ ಮಾಡಿ ಅವರನ್ನು ಹೊಡೆದು ಈ ತರ ಮಾಡ್ತಾರೆ ಅವರು ಹೆಂಡತಿ ವಾಪಸ್ ಮನೆಗೆ ಹೋಗ್ಬಿಡ್ತಾರೆ ಆದ ನಂತರ ಅವರನ್ನು ಚೆನ್ನಾಗಿ ಹೊಡೆದು ಮನೆ ಹತ್ರ ಇಳಿಸ್ತಾರೆ ಅದಾದ ನಂತರ 17th ಮಾರ್ನಿಂಗ್ ಇವರು ತೀರೋಗ್ತಾರೆ ಸೋ ಇದಾದ ನಂತರ ನಮಗೆ 2 ಡೇಸ್ ಬ್ಯಾಕ್ ಇಂಟಿಮೇಷನ್ ಬರುತ್ತೆ ಅವರು ಈ ತರ ಟಾಕ್ ಬರ್ತಾ ಇದೆ ಕಾಣಿಸ್ತಾ ಇಲ್ಲ ಯಾರೋ ಹೊಡೆದು ಏನೋ ಮಾಡಿದ್ದಾರೆ ಅಂತ ಹೇಳಿ ಇನ್ಫರ್ಮೇಷನ್ ಬರುತ್ತೆ सो संबंधपट्टंते नावु ओंदु मर्डर केस रिजिस्टर माड्कोंडिद्वि सो ओंदु 3-4 मेंबर्स कूड आइडेंटिफाई आगिद्दारे बट अब्सकांडिंग अल्लि इद्दारे टीम आल्रेडि अवरन्नु हिडिकोळ्ळक्के केलस माड्ता इदे सो